ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ನಾಲ್ಕು ಸಾಮಗ್ರಿಗಳಲ್ಲಿ ಕ್ರೀಮ್ ಇಲ್ಲದೆ ಮೌಲ್ಡ್ ಇಲ್ಲದೆ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ನಾಲ್ಕು ಸಾಮಗ್ರಿಗಳಲ್ಲಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಅಷ್ಟು ಹೈಡೆಂಟ್ ಸಿಕ್ ಬಿಸ್ಕೆಟ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ಚಾಕ್ಲೇಟ್ ಫ್ಲೇವರ್ ಇರುವಂಥ ಮತ್ತು ಚಾಕೋ ಚಿಪ್ಸ್ ಇರುವಂಥ ಬಿಸ್ಕೆಟ್ ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ಮನೆಯಲ್ಲಿ ಈ ರೀತಿ ಚಾಕೋ ಚಿಪ್ಸ್ ಇರುವಂಥ ಬಿಸ್ಕೆಟ್ ಇಲ್ಲ ಅಂತಂದರೆ ಓರಿಯೋ ಬಿಸ್ಕೆಟ್ ಉಪಯೋಗಿಸಬಹುದು ಅಥವಾ ಬಾನ್ಬರ್ನ್ ಬಿಸ್ಕೆಟ್ ಕೂಡ ಉಪಯೋಗಿಸ್ಬಹುದು ಚಾಕ್ಲೇಟ್ ಫ್ಲೇವರ್ ಇರುವಂಥ ಮತ್ತು ಕ್ರೀಮ್ ಇರುವಂಥ ಬಿಸ್ಕೆಟ್ ಉಪಯೋಗಿಸ್ಕೊಳ್ಳಿ ಈಗ ಈ ಬಿಸ್ಕೆಟ್ಗಳನ್ನ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟ್ ಅಷ್ಟು ಬಿಸ್ಕೆಟ್ನ ಉಪಯೋಗಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಬಿಸ್ಕೆಟ್ ಉಪಯೋಗಿಸಬಹುದು ಅಥವಾ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಕೂಡ ಬಿಸ್ಕೆಟ್ಗಳನ್ನ ಉಪಯೋಗಿಸ್ಬಹುದು ಈಗ ಈ ಕಟ್ ಮಾಡಿರುವಂಥ ಬಿಸ್ಕೆಟ್ನ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಆದಷ್ಟು ಈ ರೀತಿ ಚಾಕೋ ಚಿಪ್ಸ್ ಇರುವಂಥ ಬಿಸ್ಕೆಟ್ ಉಪಯೋಗಿಸ್ಕೊಳ್ಳಿ ಅವಾಗ ಐಸ್ ಕ್ರೀಮ್ ಕೂಡ ತುಂಬ ರುಚಿಯಾಗಿ ಬರುತ್ತೆ ಅಂತಷ್ಟೇ ಇಲ್ಲ ಅಂತಂದರೆ ಮೊದಲೇ ಹೇಳಿದಾಗೆ ಕ್ರೀಮ್ ಬಿಸ್ಕೆಟ್ ಕೂಡ ಉಪಯೋಗಿಸ್ಬಹುದು ಹಾಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅವಾಗ ಐಸ್ ಕ್ರೀಮಲ್ಲಿ ರುಚಿ ಕರೆಕ್ಟಾಗಿರುತ್ತೆ ಅಂತಷ್ಟೇ ನಿಮ್ಗೇನಾದರೂ ಐಸ್ ಕ್ರೀಮಲ್ಲಿ ಸಿಹಿ ಜಾಸ್ತಿ ಬೇಕು ಅಂತಂದರೆ ಈ ಸಮಯದಲ್ಲಿ ಸಕ್ಕರೆ ಜಾಸ್ತಿ ಮಾಡಿ ಇಟ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ನುಣ್ಣಗಾಗೋವರೆಗೂ ರುಬ್ಬಿಟ್ಕೊಂಡಿದ್ದೀನಿ ಸಕ್ಕರೆ ಚೆನ್ನಾಗಿ ಪುಡಿ ಆಗಬೇಕು ಹಾಗೆ ಬಿಸ್ಕೆಟ್ ಕೂಡ ಚೆನ್ನಾಗಿ ಪುಡಿ ಆಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಈಗ ಈ ಪುಡಿ ಮಾಡಿರುವಂಥ ಬಿಸ್ಕೆಟ್ನ ಈ ರೀತಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಅಷ್ಟು ಬಿಸ್ಕೆಟ್ಗೆ ಕಪ್ ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕಿದ್ದೀನಿ ಅಂದರೆ ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಲನ್ನು ಉಪಯೋಗಿಸ್ಕೊಳ್ಳಿ ಈ ಸಮಯದಲ್ಲಿ ಬೇಕನ್ಸಿದ್ರೆ ಮೂರು ಟೇಬಲ್ ಅಷ್ಟು ಮಿಲ್ಕ್ ಪೌಡರ್ ಕೂಡ ಉಪಯೋಗಿಸಬಹುದು ಮಿಲ್ಕ್ ಪೌಡರ್ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ ಅಕಸ್ಮಾತ್ ಮನೆಯಲ್ಲಿ ಮಿಲ್ಕ್ ಪೌಡರ್ ಇಲ್ಲ ಅಂತಂದರೆ ಕೇವಲ ಬಿಸ್ಕೆಟಲ್ಲೇ ಈ ರೀತಿ ಐಸ್ ಕ್ರೀಮ್ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬೌಲ್ನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನೀರು ಬಿಸಿಯಾದ ನಂತರ ಈ ರೀತಿ ಒಂದು ಬಟ್ಲನ್ನು ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಡಾರ್ಕ್ ಕಂಪೌಂಡ್ ಚಾಕ್ಲೇಟ್ ಹಾಕೊಳ್ತಾ ಇದ್ದೀನಿ ಈಗ ಊರಿನ ಲೋ ಅಲ್ಲಿ ಇಟ್ಕೊಂಡು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಈ ರೀತಿ ಡಾರ್ಕ್ ಕಂಪೌಂಡ್ ಚಾಕ್ಲೇಟ್ ಇಲ್ಲ ಅಂತ ಸಣ್ಣದಾದ ಡೈರಿ ಮಿಲ್ಕ್ ಚಾಕ್ಲೇಟ್ ಕೂಡ ಉಪಯೋಗಿಸಬಹುದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಚಾಕ್ಲೇಟ್ ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಆದಷ್ಟು ಊರಿನ ಲೋ ಅಲ್ಲಿ ಇಟ್ಕೊಂಡು ಈ ರೀತಿ ಚಾಕ್ಲೇಟ್ನ ಮೆಲ್ಟ್ ಮಾಡಿಟ್ಕೊಳ್ಳಿ ಈಗ ಚಾಕ್ಲೇಟ್ ಮೆಲ್ಟ್ ಆಗಿದೆ ತಕ್ಷಣ ಬೌಲ್ನ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಈಗ ಈ ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟ್ನ ಈ ರೀತಿ ಪೇಪರ್ ಕಪ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಯಾವುದೇ ರೀತಿ ಮೌಲ್ಡ್ ಉಪಯೋಗಿಸ್ತಾ ಇಲ್ಲ ಬದಲಾಗಿ ಪೇಪರ್ ಕಪ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಸುಲಭವಾಗಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ರೀತಿ ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟ್ ಪೇಪರ್ ಕಪ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೇಪರ್ ಕಪ್ನ ರೋಟೇಟ್ ಇಟ್ಕೊಂಡ್ರೆ ಸಾಕು ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹಾಗೆ ಉಳಿದಿರುವಂತಹ ಈ ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟ್ ನ ಮತ್ತೆ ಅದೇ ಬಟ್ಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬಾ ತೆಳುವಾಗಿ ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪನಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅವಾಗ ಚಾಕೋಬಾರ್ ಐಸ್ ಕ್ರೀಮ್ ತೆಗಿಲಿಕ್ಕೂ ಕೂಡ ಸುಲಭ ಆಗುತ್ತೆ ಅಂತಷ್ಟೇ ಇದೇ ರೀತಿ ಮತ್ತೊಂದು ಗ್ಲಾಸ್ಗೂ ಕೂಡ ಈ ಮೆಲ್ಟ್ ಮಾಡಿರುವ ಚಾಕ್ಲೇಟ್ ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪೂನಲ್ಲಿ ಕೂಡ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ ಅವಾಗ ಸ್ವಲ್ಪ ದಪ್ಪನಲ್ಲಿ ಸ್ಪ್ರೆಡ್ ಮಾಡ್ಕೋಬಹುದು ಈಗ ಈ ಗ್ಲಾಸ್ಗಳನ್ನ ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಅವಾಗ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಗಟ್ಟಿಯಾಗುತ್ತೆ ಮತ್ತು ಚೆನ್ನಾಗಿ ಸೆಟ್ ಆಗುತ್ತೆ ಅಂತಷ್ಟೇ ಈಗ ಹತ್ತು ನಿಮಿಷ ಆಗಿದೆ ನಂತರ ಅಷ್ಟೇ ಫ್ರಿಜ್ಜಿಂದ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಈ ಮೊದಲೇ ಮಾಡಿಟ್ಟಂಥ ಹಾಲು ಮತ್ತು ಬಿಸ್ಕೆಟ್ ಮಿಶ್ರಣನ ಹಾಕೊಳ್ತಾ ಇದ್ದೀನಿ ನಾಲ್ಕು ಗ್ಲಾಸ್ಗಷ್ಟು ಆಗಿದೆ ಹಾಗೆ ಸ್ವಲ್ಪ ಹಾಲಿನ ಮಿಶ್ರಣ ಹಾಗೆ ಉಳಿದಿತ್ತು ಅದನ್ನು ಕೂಡ ಈ ರೀತಿ ಒಂದು ಗ್ಲಾಸ್ಗೆ ಹಾಕಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅಲ್ಯೂಮಿನಿಯಂ ಫೈಲಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಈ ರೀತಿ ಅಲ್ಯೂಮಿನಿಯಂ ಫೈಲ್ ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ ಪ್ಲಾಸ್ಟಿಕ್ ಕವರ್ನ ನೀಟಾಗಿ ತೊಳೆದು ಕೂಡ ಉಪಯೋಗಿಸಬಹುದು ಹಾಗೆ ರಬ್ಬರ್ ಬ್ಯಾಂಡ್ ಹಾಕಿ ಕವರ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ಈಗ ಚಾಕುವಲ್ಲಿ ಈ ರೀತಿ ಮಧ್ಯಭಾಗಕ್ಕೆ ಕರೆಕ್ಟಾಗಿ ತೂತ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಐಸ್ ಕ್ರೀಮ್ ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮನೆಯಲ್ಲಿ ಈ ರೀತಿ ಐಸ್ ಕ್ರೀಮ್ ಸ್ಟಿಕ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಸ್ಟೀಲ್ ಸ್ಪೂನ್ ಕೂಡ ಉಪಯೋಗಿಸ್ಬಹುದು ಅಥವಾ ಪ್ಲಾಸ್ಟಿಕ್ ಸ್ಪೂನ್ ಕೂಡ ಉಪಯೋಗಿಸಬಹುದು ಈಗ ನೋಡಿ ಎಲ್ಲ ಗ್ಲಾಸ್ಗಳಿಗೂ ಈ ರೀತಿ ಐಸ್ ಕ್ರೀಮ್ ಸ್ಟಿಕ್ನ ಹಾಕಿದ್ದೀನಿ ಹಾಗೆ ಈ ಗ್ಲಾಸ್ಗಳನ್ನ ಎಂಟು ಗಂಟೆ ಕಾಲ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಎಂಟು ಗಂಟೆನಾದರೂ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಆವಾಗ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ ಈಗ ಎಂಟು ಗಂಟೆ ಆದ ನಂತರ ಅಷ್ಟೇ ಫ್ರೀಸರಿಂದ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಅಲ್ಯೂಮಿನಿಯಂ ಫೈಲ್ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಸೆಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಈಗ ಒಂದು ಗ್ಲಾಸ್ ಅಲ್ಲಿರುವಂತಹ ಚಾಕೋಬಾರ್ ಐಸ್ ಕ್ರೀಮ್ ತೆಗೆದಿಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಈ ರೀತಿ ಪೇಪರ್ ಕಪ್ನ ಎಡ್ಜಸ್ಟ್ ನ ಬಿಡಿಸಿ ಇಟ್ಕೊಳ್ತಾ ಬನ್ನಿ ಅಥವಾ ನೀವು ಈ ಪೇಪರ್ ಕಪ್ನ ಕತ್ರಿಯಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ತುಂಬ ಸುಲಭವಾಗಿ ಚಾಕೋಬಾರ್ ಐಸ್ ಕ್ರೀಮ್ನ ಗ್ಲಾಸಿಂದ ತೆಗೆದಿಟ್ಕೋಬಹುದು ಈಗ ನೋಡಿ ಚಾಕೋಬಾರ್ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಇದೇ ರೀತಿ ಮತ್ತೊಂದು ಗ್ಲಾಸಲ್ಲಿರುವಂಥ ಚಾಕೋಬಾರ್ ಐಸ್ ಕ್ರೀಮನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಚಾಕೋಬಾರ್ ಐಸ್ ಕ್ರೀಮ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ನಾಲ್ಕು ಸಾಮಗ್ರಿಗಳಲ್ಲಿ ಕ್ರೀಮ್ ಇಲ್ಲದೆ ಮೌಲ್ಡ್ ಇಲ್ಲದೆ ಚಾಕೋಬಾರ್ ಐಸ್ ಕ್ರೀಮ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ